ಹಾರಾಡುತ್ತಿರುವ ನೀರು ಉದ್ದ ಟ್ರಕ್ ಕೆಲವು ವರ್ಷದ ಕೆಳಗ ದೇವಗಡ ಎಂಬ ಗ್ರಾಮ ಇರ್ತಿತ್ತು ಆ ಗ್ರಾಮಕ್ಕೆ ಬರಬೇಕಂದ್ರೆ ಕೇವಲ ಒಂದೇ ಹಾದಿ ಇರ್ತಿತ್ತು ಮಳೆಗಾಲದಲ್ಲಿ ಜಗ್ಗಿ ನೀರಿಂದ ಆ ಹಾದಿ ಮುಳಿ ಹೋಗ್ತಿತ್ತು ಗ್ರಾಮದವರೆಲ್ಲರಿಗೆ ಜಗ್ಗಿ ಕಷ್ಟ ಅನಿಸ್ತಿತ್ತು ಆ ಗ್ರಾಮದಲ್ಲಿ ಅರ್ಜುನ್ ಇರ್ತಿದ್ನು ಅವನು ತನ್ನ ತಾಯಿ ತಂದೆನ ಜೊತೆ ಇರ್ತಿದ್ನು ಒಂದಸಲ ಅರ್ಜುನ್ ತನ್ನ ತಾಯಿ ತಂದೆನ ಜೊತೆ ಎಲ್ಲಿಗೋ ಹೋಗ್ತಾ ಇರುವಾಗ ಒಂದು ದೊಡ್ಡ ಟ್ರಕ್ ಬಂದು ಅವರಿಗೆ ಹೊಡೆದಿತ್ತು ಆ ಆಕ್ಸಿಡೆಂಟ್ ನಲ್ಲಿ ಅವರಿಬ್ಬರು ಸತ್ತು ಹೋದರು ಹಾಗಾಗಿ ಅವನು ಅನಾಥ ಆದನು ನಂತರ ಸ್ವಲ್ಪ ದಿನಕ್ಕ ಅವನು ಗ್ರಾಮದ ಸೆಂಟರ್ ನಲ್ಲಿ ನಿಂತುಕೊಂಡು ನನ್ನ ತಾಯಿ ತಂದೆ ಸತ್ತೋದ ಕಾರಣದಿಂದ ನಾ ಅನಾಥ ಆಗಿನಿ ಅಂತ ನಿಮಗೆಲ್ಲರಿಗೆ ಗೊತ್ತಾ ಆದರೆ ನನಗೆ ಸ್ಕೂಲಿಗೆ ಹೋಗಬೇಕಂತಂದು ಓದ್ಕೋಬೇಕಂತಂದು ಅನಿಸ್ತಾ ಇದೆ ನೀವೆಲ್ಲರೂ ಕಲ್ತು ನಾ ಓದ್ಕೋಲಿಕ್ಕೆ ನನಗೆ ಹೆಲ್ಪ್ ಮಾಡಿದ್ರೆ ನಾ ಚೆನ್ನಾಗಿ ಓದ್ಕೊಂಡು ನಿಮ್ಮ ಸಲುವಾಗಿ ಗ್ರಾಮದ ಸಲುವಾಗಿ ಒಳ್ಳೆ ಕೆಲಸ ಮಾಡ್ತೀನಿ ಅರ್ಜುನ್ ಹೀಗೆ ಹೇಳ್ತಾ ಇರೋದನ್ನು ನೋಡಿ ಗ್ರಾಮಸ್ಥರೆಲ್ಲ ನಕ್ಕರು ಆದರೆ ಅದರಲ್ಲಿ ಒಬ್ಬಳು ಹೆಣ್ಮಗಳು ಹೀಗಂದಳು ಏನು ಅರ್ಜುನ್ ನಾವೇನಾದರೂ ಹುಚ್ಚರ ಥರ ಕಾಣಿಸ್ತಾ ಇದ್ದೀವಾ ನಾವು ನಿನಗೆ ದುಡ್ಡು ಕೊಡಬೇಕಾ ನೀ ಚೆನ್ನಾಗಿ ಓದ್ಕೊಂಡು ಬಂದು ನಮಗೇನಾದರೂ ಮಾಡ್ತೀಯಾ ನೀನು ನಡಿ ನಡಿ ಹೀಗೆ ಹೇಳಿ ಎಲ್ಲರೂ ಅಲ್ಲಿಂದ ಹೊರಟೋದ್ರು ಆದರೆ ಅರ್ಜುನ್ ನಿರಾಶದಿಂದ ನಗರಕ್ಕೆ ಪ್ರಯಾಣವಾದನು ನಂತರ ಸ್ವಲ್ಪ ವರ್ಷಕ್ಕ ಅವನು ದೊಡ್ಡವನಾದನು ಅವನಿಗೆ ಒಂದು ಸೇಟ್ ಕಲ್ತನು ಸೇಟ್ಜಿಗೆ ಟ್ರಕ್ಕಿಂಗ್ ವ್ಯಾಪಾರ ಇರ್ತಿತ್ತು ಅವನು ಒಂದು ಉದ್ದವಾದ ದೊಡ್ಡ ಟ್ರಕ್ ಅರ್ಜುನಿಗೆ ಕೊಟ್ಟು ನಡೆಸಬೇಕಂತ ಹೇಳಿದನು ಸೇಟ್ಜಿ ನಿಮಗೆ ಜಗ್ಗಿ ಧನ್ಯವಾದಗಳು ನಾ ಚೆನ್ನಾಗಿ ಟ್ರಕ್ ನಡೆಸಿ ನಿಮಗೆ ಜಗ್ಗಿ ದುಡ್ಡು ಕಳಿಸ್ತೀನಿ ಅರೆ ಅರ್ಜುನ್ ನೀ ಆ ರೀತಿ ಚಲಿಸಿದ್ರೆ ಈ ಉದ್ದವಾದ ಟ್ರಕ್ ಎರಡು ವರ್ಷದಲ್ಲಿ ನಿಂದಾಗುತ್ತೆ ಅವಾಗ ನೀ ಇದರಿಂದ ಏನಾದರೂ ಮಾಡ್ಕೋಬಹುದು ಸ್ವಲ್ಪ ವರ್ಷ ಅರ್ಜುನ್ ಆ ಟ್ರಕ್ಕಿನ ಚೆನ್ನಾಗಿ ಚಲಿಸ್ತಿದ್ದನು ಆದ್ರೆ ಒಂದು ದಿನ ಸೇಟ್ ಬಂದು ಹೀಗಂದನು ಬೇಟ ಇವಾಗಿಂದ ಈ ಟ್ರಕ್ ನಿಂದು ನೀ ಚೆನ್ನಾಗಿ ಟ್ರಕ್ನ ನಡೆಸಿದ್ದಿ ನೀ ಒಳ್ಳೆವಾದ ಡ್ರೈವರ್ ನಿನ್ನ ಗ್ರಾಮಕ್ಕಾಗಿ ಏನಾದರೂ ಒಂದು ಮಾಡಬೇಕಂತ ನೀ ಅನ್ಕೋತಾ ಇದ್ದಿದಲ್ವಾ ಹೋಗು ಹೋಗಿ ನಿನ್ನ ಗ್ರಾಮಕ್ಕೆ ಬೇಕಾದದ್ದೇನಾದರೂ ಮಾಡು ಅರ್ಜುನ್ ಆ ಉದ್ದ ಟ್ರಕ್ಕಿನ ತೋರ್ಕೊಂಡು ಗ್ರಾಮಕ್ಕೆ ಹಿಂದಿರುಗಿದನು ಆ ಸಮಯದಲ್ಲಿ ತೀವ್ರವಾದ ತುಫಾನು ಬಂದು ಗ್ರಾಮ ಎಲ್ಲ ಮುಣಿಕೋಯ್ತು ಎಲ್ಲರೂ ರೋಡ್ ಮೇಲೆ ಬಿದ್ದು ಹೆದರ್ಕೋತಾ ಇದ್ರು ಸ್ವಲ್ಪ ಮಂದಿ ಸಾಮಾನೆಲ್ಲ ತಲೆಯಲ್ಲಿಟ್ಕೊಂಡು ರೋಡಿನ ಮೇಲೆ ನಡೀತಿದ್ರು ಆವಾಗ ಅರ್ಜುನ್ ಆ ಉದ್ದವಾದ ಟ್ರಕ್ಕಿನ ಆ ನೀರಿನಲ್ಲಿ ನಿಲ್ಲಿಸಿದ್ನು ಮತ್ತು ಎರಡು ಕಟ್ಟಿಗೆ ಮುಂದ ಹಿಂದ ಇಟ್ಟಿದ್ನು ಎಲ್ಲರೂ ಅದ್ರ ಮೇಲೇರಿ ರೋಟಿಗೆ ಕಡಿ ಬರ್ತಿದ್ರು ನಿನಗೆ ಜಗ್ಗಿ ಧನ್ಯವಾದಗಳು ಮಗು ನೀ ಸಣ್ಣವಿದ್ದಾಗ ನಿನ್ನ ಮಾತಿಗೆ ನಾವು ನಗ್ತಾ ಇದ್ದೆವು ಆದರೆ ನೀ ದೊಡ್ಡವನಾಗಿ ನಿನ್ನ ಮಾತನ್ನ ನಿಂದ್ರಿಸ್ಕೊಂಡಿದ್ದಿ ನಮಗೆ ಮತ್ತು ಗ್ರಾಮಕ್ಕ ಸಹಾಯ ಮಾಡಿದ್ದಿ ಈ ರೀತಿಯಾಗಿ ಅರ್ಜುನ್ ಎಲ್ಲರಿಗೆ ಸಹಾಯ ಮಾಡ್ಕೊಟ್ಟ ತಂದಾದೊಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಸಹ ಪ್ರಾರಂಭ ಮಾಡಿದ್ನು ಗುಲಾಬ್ಪುರ್ ಎಂಬ ಗ್ರಾಮದಲ್ಲಿ ಶ್ರೀಮಂತರ ಕಾಲನಿ ಬಡವರ ಕಾಲನಿ ಅಕ್ಕಪಕ್ಕದಲ್ಲೇ ಇರ್ತಿದ್ವು ಶ್ರೀಮಂತರ ಹುಡುಗರಿಗೆ ಬಡವ ಹುಡುಗರಂದ್ರೆ ಅಸಲು ಇಷ್ಟ ಅನಿಸ್ತಿರ್ಲಿಲ್ಲ ಯಾವಾಗಲೂ ಏನೋ ಒಂದು ಕಾರಣದಿಂದ ಅವ್ರ ಜೊತೆ ಜಗಳಾಡ್ತಿದ್ರು ಶ್ರೀಮಂತರ ಕಾಲನಿದ ಹುಡುಗ ರಾಹುಲ್ ಬಡವರ ಕಾಲನಿ ಹುಡುಗರನ್ನ ಕಡಿಮೆ ಮಾಡಿ ನೋಡ್ತಿದ್ನು ಒಂದು ದಿನ ರಾಹುಲ್ ತನ್ನ ಶ್ರೀಮಂತರ ಗೆಳೆಯನ ಜೊತೆ ಹೀಗಂದನು ಅರೆ ಓ ನನ್ನ ಶ್ರೀಮಂತರ ಗೆಳೆಯರೇ ನಾವು ಹೇಗೋ ಒಂದು ರೀತಿ ಆ ಬಡು ಹುಡುಗರಿಗೆ ಒಂದು ಶಿಕ್ಷೆ ಕಲಿಸ್ಬೇಕು ನನ್ನ ಹತ್ರ ಒಂದು ಉಪಾಯ ಇದೆ ನಾವೆಲ್ಲರೂ ಒಂದೊಂದು ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಅವ್ರ ಕಾಲನಿಯಲ್ಲಿ ಹೋಗೋಣ ಆವಾಗ ಅವ್ರು ನಮ್ಮನ್ನ ನೋಡಿ ಅಸೂಯೆಗೊಳ್ತಾರೆ ಜಗ್ಗಿ ಮಜಾ ಬರುತ್ತೆ ಏನಂತೀರಾ ಅರೆ ರಾಹುಲ್ ಅವ್ರ ಹತ್ರ ಫ್ಯಾನ್ಸಿ ಡ್ರೆಸ್ ಖರೀದಿ ಮಾಡಲು ದುಡ್ಡಿರಲ್ವಲ್ವಾ ಈ ರೀತಿ ನಾವು ಅವ್ರನ್ನ ಸತಾಸೋದು ಒಳ್ಳೇದಲ್ಲ ನಾ ಬರುವುದಿಲ್ಲ ನೀವೊಂದು ನಾಲಾಯಕಂತ ನನಗೆ ಗೊತ್ತು ಸರಿ ಉಳಿದು ನನ್ನ ಶ್ರೀಮಂತ ಗೆಳೆಯರೇ ನೀವೇನಂತೀರಾ ನಾವು ಬರ್ತೀವಿ ನಾವು ಬರ್ತೀವಿ ಜಗ್ಗಿ ಮಜಾ ಬರುತ್ತೆ ಜಗ್ಗಿ ಮಜಾ ಬರುತ್ತೆ
ಹೀಗಂದು ಶ್ರೀಮಂತ ಹುಡುಗರು ವಿವಿಧ ರಕವಾದ ಫ್ಯಾನ್ಸಿ ಡ್ರೆಸ್ ಹಾಕೊಂಡ್ರು. ರಾಹುಲ್ ಸೂಪರ್ ಮ್ಯಾನ್ ಡ್ರೆಸ್ ಮತ್ತು ತನ್ನ ಗೆಳೆಯ ಐರನ್ ಮ್ಯಾನ್ ಡ್ರೆಸ್, ಹಲ್ಕ್ ಸ್ಪೈಡರ್ ಮ್ಯಾನ್ ಡ್ರೆಸ್ ಹಾಕೊಂಡು ಬಡವರ ಕಾಲೋನಿ ಒಳಗೆ ಹೋದ್ರು. ಅಲ್ಲಿದ್ದು ಹುಡುಗ ರಮೇಶಿನ ಜೊತೆ ಹೀಗಂದರು, ಓ ಬಡವ ರಮೇಶ್, ಹೇಗಿದ್ದೀಯ? ತಿನ್ಲಿಕ್ಕೆ ಏನಾದರೂ ಸಿಕ್ಕುತ್ತಾ ಇಲ್ಲ? ಒಂದು ಮಾತು, ಈ ಆಯ್ತವಾರ ನಾವು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಾಡ್ಬೇಕನ್ಕೋತಾ ಇದ್ದೀವಿ. ನೀವು ಸಹ ನಮ್ಮ ಥರ ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಬರಬೇಕು, ಗೆದ್ದವರಿಗೆ ಬಹುಮಾನ ಸಹ ಸಿಗುತ್ತದೆ. ಆವಾಗ ರಮೇಶ್ ಅಂದನು, ಅರೆ ರಮೇಶ್, ನಮ್ಗೆ ಇದೆಲ್ಲ ಖರೀದ್ ಮಾಡಲು ಆಗಲ್ದಂತ ನಿನ್ಗೆ ಗೊತ್ತಲ್ವಾ? ನಮಗೆ ಗೇಲಿ ಮಾಡ್ತಾ ಇದ್ದೀರೇಕೆ? ಅರೆ ಏನಾಗಲ್ದು, ಅವತ್ತು ನಾವೆಲ್ಲ ಕಲಿತು ಆಡ್ಕೊಮಣ, ದೊಡ್ಡ ಮಜಾ ಅನಿಸುತ್ತೆ. ಹೀಗಂದು ರಾಹುಲ್ ಅಲ್ಲಿಂದ ಹೊರಟದ್ನು. ಆದರೆ ರಮೇಶ್ ಅವರು ಹೋದ ನಂತರ ಈ ಮಾತೆಲ್ಲ ತನ್ನ ಗೆಳೆಯರಿಗೆ ಹೇಳಿದ್ನು. ಆವಾಗ ಅವರು ಹೀಗಂದ್ರು, ಅರೆ ರಮೇಶ್, ನಾವು ಆ ರಾಹುಲ್ಗೆ ಮತ್ತು ಆ ಶ್ರೀಮಂತರ ಹುಡುಗರಿಗೆ ಹೇಗೋ ಒಂದ್ರಂಗ ಪಾಠ ಕಲಿಸ್ಬೇಕು, ನನ್ನ ಹತ್ರ ಒಂದು ಉಪಾಯ ಇದೆ. ಹೀಗಂದು ಬಡವ ಹುಡುಗರೆಲ್ಲ ಹಳೆವಾಗಿರುವ ಹಳೆ ಬಟ್ಟೆ ಹಾಕೊಂಡು ಬಂದಿದ್ರು. ಈ ರೀತಿಯಾಗಿರುವ ಅವ್ರನ್ನ ನೋಡಿ ರಾಹುಲ್ ಮತ್ತು ಶ್ರೀಮಂತರಾದ ಹುಡುಗರು ನಕ್ಕೋತಾ ಗೀಲಿ ಮಾಡಿದ್ರು. ನೋಡ್ ನೋಡು, ಬಡವ ಭಿಕ್ಷಗಾರರು ಹೇಗ್ ಬಂದಾರು, ನಮ್ ಜೊತೆ ಪೋಟಿನಲ್ಲಿ ಭಾಗವಹಿಸ್ಲಿಕ್ಕಾಗಿ ಇವ್ರಿಗೆ ಅರ್ಹತೆ ಏನಿದೆ? ಈ ರೀತಿಯಾಗಿ ನಗ್ತಾ ಇರುವಾಗ ರಮೇಶ್ ಮತ್ತು ತನ್ನ ಗೆಳೆಯರು ಕಲ್ತು ಒಂದು ಸೈಗ ಮಾಡಿದ್ರು. ಅವಾಗ ನಾಲ್ಕ ನಾಯಿಗಳು ಬಂದು ರಾಹುಲ್ ಮತ್ತು ತನ್ನ ಶ್ರೀಮಂತರಾದ ಗೆಳೆಯರಿಗೆ ಕಚ್ಚುತ್ತಿದ್ವು. ಎಲ್ಲರನ್ನ ಹಿಂಬಾಯಿಸಿ ಎಲ್ಲರನ್ನ ಕಚ್ಚಿದ್ವು, ಎಲ್ಲರ ಬಟ್ಟೆ ಸಹ ಹರಿದಾಕಿದ್ವು. ಈ ರೀತಿಯಾಗಿ ಆ ಶ್ರೀಮಂತ ಹುಡುಗರು ಸ್ಪೈಡರ್ ಮ್ಯಾನ್ ಡ್ರೆಸ್, ಐರನ್ ಮ್ಯಾನ್ ಡ್ರೆಸ್, ಸೂಪರ್ ಮ್ಯಾನ್ ಡ್ರೆಸ್ ಹರಿದೋದ್ವು. ರಮೇಶ್ ರಮೇಶ್, ನನ್ನ ಕ್ಷಮಿಸಿ, ಇನ್ಮುಂದೆ ಇಂಥ ಮಜಾಕ್ ನಾವು ಮಾಡೋದಿಲ್ಲ, ಕ್ಷಮಿಸಿ. ಕೂಡಲೇ ರಮೇಶ್ ನಾಯಿಗಳಿಗೆ ಒಂದು ಇಶಾರ ಮಾಡಿದ್ನು, ಅದರಿಂದ ಆ ನಾಯಿಗಳು ನಿಂತೋದ್ವು. ಈ ರೀತಿಯಾಗಿ ಶ್ರೀಮಂತರ ಹುಡುಗರಿಗೆ ಒಂದು ಗುಣಪಾಠ ಸಿಕ್ಕಿತು. ಮೋಟಾರ್ ಸೈಕಲ್ ನೀರಿನ ಪಂಪ್. ನಮಸ್ಪೂರ್ ಎಂಬ ಗ್ರಾಮದಲ್ಲಿ ಸಿದ್ದು ಎಂಬ ರೈತ ಇರ್ತಿದ್ನು. ಅವನು ಜಗ್ಗಿ ಕಷ್ಟ ಮಾಡ್ತಿದ್ನು. ಅವನ ಹತ್ರ 4 ಎಕರೆ ಭೂಮಿ ಇತ್ತು. ಸಿದ್ದು ತನ್ನ ಹೆಂಡತಿ ಮತ್ತು ಮಗನ ಜೊತೆ ಇರ್ತಿದ್ನು. ತಂದೆ ಮಕ್ಕಳಿಬ್ಬರು ತಮ್ಮ ಹೊಲದಲ್ಲಿ ಜಗ್ಗಿ ಕಷ್ಟ ಮಾಡ್ತಿದ್ರು, ಒಳ್ಳೆವಾದ ಬೆಳೆ ಬೆಳೆಸ್ತಿದ್ರು. ಕೆಲಸ ಮುಗಿಸ್ಕೊಂಡು ಇಬ್ಬರು ಮನೆಗೆ ಬಂದಾಗ ಕಮಲ ಬಿಸಿ ಬಿಸಿ ಅಡಿಗೆ ಮಾಡಿ ಬಡಿಸ್ತಿದ್ಲು. ಬಂದೀರ ತಂದೆ ಮಕ್ಕಳಿಬ್ಬರು, ಕೈಕಾಲು ತಗೊಂಡು ಊಟಕ್ಕೆ ಬನ್ನಿ, ಬಿಸಿ ಬಿಸಿ ಅಡಿಗೆ ನಿಮ್ಮ ಸಲುವಾಗಿ ಸಿದ್ಧವಾಗಿದೆ. ಆ ಅಮ್ಮ, ಜಗ್ಗಿ ಹಸಿವಾಗ್ತಾ ಇದೆ. ಹೌದು ಕಮಲ, ಜಗ್ಗಿ ಸೋತ್ ಹೋಗಿದ್ದೀವಿ, ಅನ್ನ ಬಡಿಸು. ಅವ್ರ ಮೂವರು ಎಷ್ಟೋ ಸಂತೋಷದಿಂದ ಜೀವನ ಗಡಿಸ್ತಿದ್ರು. ಆದರೆ ಗ್ರಾಮದ ಜಮೀನ್ದಾರ್ ಕಣ್ಣು ತನ್ನ ಹೊಲದ ಮೇಲಿದೆ ಅಂತ ಸಿದ್ದುಗೆ ಗೊತ್ತಾಗ್ಲಿಲ್ಲ. ಏನಕ್ಕಂದ್ರ ಆ ಹೊಲ ನದಿನ ಪಕ್ಕದಲ್ಲಿ ಸಾರವಂತವಾಗಿ ಇರ್ತಿತ್ತು. ಏನೋ ಒಂದು ಮಾಡಬೇಕು, ಜಗ್ಗಿ ಸಾರವಂತವಾದ ಭೂಮಿ. ಆದರೂ ಒಂದ್ಸಲ ಸಿದ್ದುನ್ ಹೆಂಡತಿಗೆ ತೀವ್ರವಾದ ಅನಾರೋಗ್ಯ ಬಂದಿತ್ತು. ಅವಳನ್ನ ನಗರಕ್ಕೆ ಕರ್ಕೊಂಡು ಹೋಗ್ಬೇಕಾಯ್ತು. ದುಡ್ಡಿನ ಸಲುವಾಗಿ ಅವನು ಜಮೀನ್ದಾರ ಹತ್ರ ಹೋದನು. ನಮಸ್ಕಾರ ಸಾಹೇಬ್ರೆ, ನನ್ಗ ಸ್ವಲ್ಪ ದುಡ್ಡು ಬೇಕು, ನನ್ನ ಹೆಂಡತಿ ಹಾಸ್ಪಿಟಲ್ ನಲ್ಲಿದ್ದಾಳೆ. ಆ ಸಿದ್ದು ಬಾ, ದುಡ್ಡಂತೂ ನಾನು ನಿನ್ಗ ಕೊಡ್ತೀನಿ, ಆದ್ರೆ ಗಿರ್ವಿ ಇಡ್ಲಿಕ್ಕಾಗಿ ನಿನ್ನ ಹತ್ರ ಏನಿದೆ? ಸಾಹೇಬ್ರೆ ಸಾಹೇಬ್ರೆ, ನನ್ನ ಹತ್ರ ಹೊಲ ಇದೆ, ಅದನ್ನ ಗಿರ್ವಿ ಇಟ್ಕೋರಿ. ಈ ಮಾತು ಕೇಳಿದ್ದು ಜಮೀನ್ದಾರ್ ಸಂತೋಷವಾದನು. ಈಗ ಬಂತು ಆ ಹೊಲ ನನ್ನ ಕೈಗೆ. ಜಮೀನ್ದಾರ್ ಸಿದ್ದುಗೆ ದುಡ್ಡು ಕೊಟ್ಟು ತನ್ನ ಹೊಲದ ಕಾಗದ ತನ್ನ ಹತ್ರ ಇಟ್ಕೊಂಡನು. ಸ್ವಲ್ಪ ದಿನ ಗಡದ ನಂತರ ಜಮೀನ್ದಾರ್ ತನ್ನ ಮನುಷ್ಯರಿಗೆ ಕರ್ಕೊಂಡು ಸಿದ್ದುನ್ ಹೊಲಕ್ಕೆ ಹೋದನು. ಬಾಡಿಗನ್ ಬಡ್ಡಿ ದುಡ್ಡು ಕೇಳಿದ್ನು. ಸಾಹೇಬ್ರಿ, ನಾ ದುಡ್ಡು ಜಮ್ ಮಾಡಿ ನಿನ್ ಕೊಡ್ತೀನಿ. ಅರೆ ಹಾಗಲ್ಲ ಸಿದ್ದು, ಬಡ್ಡಿ ಪ್ರತಿ ತಿಂಗಳು ಕಟ್ಟಬೇಕು. ಜಮೀನ್ದಾರ್ ಮನುಷ್ಯರು ಸಿದ್ದನ್ ಪಂಪ್ ಒಯ್ದರು. ಅವರು ಹೋದ ನಂತರ ತಂದೆ ಮಗ ಇಬ್ಬರು ವಿಚಾರವಾಗಿ ಕೂತು ಪಂಪ್ ಇಲ್ದಂಗ ವ್ಯವಸಾಯ ಹೇಗ್ ಮಾಡ್ಬೇಕಂತ ಯೋಚಿಸ್ತಿದ್ರು. ಕೂಡಲೇ ಅವರು ಮನೆ ಹೋದ್ರು. ಅವಾಗ ಸಿದ್ದುಗೆ ತನ್ನ ಮೋಟರ್ ಸೈಕಲ್ ನೋಡು ಒಂದು ಉಪಾಯ ಉಳಿಯಿತು. ಅವನು ತನ್ನ ಮನೆಯಲ್ಲಿರುವ ಹಳೆ ಪಂಪಿನ ರಿಪೇರ್ ಮಾಡಿದ್ನು. ಅದು ಮೋಟರ್ ಸೈಕಲ್ನಿಂದ ನಡಲಿಕ್ಕಾಗಿ ಒಂದು ಹಗ್ಗ ಕಟ್ಟಿದ್ನು. ಈ ಕಾರಣದಿಂದ ಹೊಲ ಸರಿಯಾಗಿ ಬೆಳೆದಿತ್ತು. ಸರಿಯಾದ ಸಮಯಕ್ಕ ಬೆಳಿ
ಮೋಟರ್ ಸೈಕಲ್ ಮೇಲೆ ಇಟ್ಕೊಂಡು ಅಂಗಡಿನಲ್ಲಿ ಮಾರಾಟ ಮಾಡಿದ್ನು. ಸಿದ್ದು ದುಡ್ಡು ತಗೊಂಡು ಜಮೀನ್ದಾರ ಹತ್ರ ಹೋಗಿ ದುಡ್ಡು ಕೊಟ್ಟು ಹೊಲದ ಕಾಯ್ದ ಹಿಂದಕ್ಕೆ ತಂದುಕೊಂಡನು. ಹಾಗಾಗಿ ಮೂವರು ಯಾವಾಗಿನ ತರ ಸಂತೋಷವಾಗಿ ಇದ್ರು.